ಶ್ರೀ ಸಾಯಿ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ ಉದ್ಘಾಟನಾ ಸಮಾರಂಭದಲ್ಲಿ ಮಾತೋಶ್ರೀ ಶಾಂತಾದೇವಿ ಅವರು ಬರೆದಿರುವ ಭಾವಸಂಗಮ ಕೃತಿಯ ಬಿಡುಗಡೆ ಸಮಾರಂಭ ಜರುಗಿತು. ಸಾಯಿ ಸೌಹಾರ್ದ ಸಹಕಾರಿ ಸಂಸ್ಥೆಯು ಅತ್ಯಲ್ಪ ಅವಧಿಯಲ್ಲಿಯೇ ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಹೊಂದಿರುವುದು ಶ್ಲಾಘನೀಯ ಎಂದು ಸುತ್ತೂರು ಮಠದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಹೇಳಿದರು. ಶನಿವಾರ ಪಟ್ಟಣದ ಸಿಎಲ್ಇ ಸಂಸ್ಥೆಯ ಸಭಾಭವನದಲ್ಲಿ ಶ್ರೀ ಸಾಯಿ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ ಪ್ರಧಾನ ಕಚೇರಿ ನೂತನ ಕಟ್ಟಡ ಹಾಗೂ ಸಭಾಭವನ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಸಹಕಾರಿ ಸಂಸ್ಥೆಗಳಿಂದ ಜನರಿಗೆ ಅನುಕೂಲವಾಗಬೇಕೇ ವಿನಃ ಮನೆ ಮಠ ಕಳೆದುಕೊಳ್ಳುವಂತಾಗಬಾರದು ಎಂದರು. ಗ್ರಾಹಕರು ಯಾವುದೇ ಸಂಸ್ಥೆ ಜೊತೆ ವ್ಯವಹಾರ ಮಾಡಿದರೆ ನಿಗದಿತ ಸಮಯದಲ್ಲಿ ಸಾಲ ಮರುಪಾವತಿ ಮಾಡಿದಾಗ ಮಾತ್ರ ಸಹಕಾರಿ ಸಂಸ್ಥೆಗಳು ಉಳಿಯಲು ಸಾಧ್ಯ ಎಂದು ತಿಳಿಸಿದರು. ಗಾಂಧೀಜಿಯವರು ಕನ್ನಡ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯ ಆಶಯದಂತೆ ಗ್ರಾಮಗಳು ಅಭಿವೃದ್ಧಿಯಾಗಬೇಕಾದರೆ ಸಹಕಾರಿ ಸಂಸ್ಥೆಗಳು ಸಮಾಜಮುಖಿಯಾಗಿ ಕಾರ್ಯ ಮಾಡಿದಾಗ ಸಾಧ್ಯವಾಗುತ್ತದೆ ಎಂದರು. ಸಾಯಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಗಡಿಯಲ್ಲಿ ಉತ್ತಮವಾದ ಕಾರ್ಯ ಮಾಡುತ್ತಿದೆ ಎಂದರು. ಮಾನಸಿಕವಾಗಿ ಮನುಷ್ಯ ಶ್ರೀಮಂತನಾಗಿ ಬೆಳೆಯಬೇಕಾದರೆ ಒಳ್ಳೆಯ ಕಾರ್ಯಗಳನ್ನು ಮಾಡುವ ಗುಣ ಬೆಳೆಸಿಕೊಳ್ಳಬೇಕಾಗಿದೆ ಎಂದರು. ಎಂಕೆ ಕೌಟ್ಕಿಮಠ್ ಅವರು ಇಬ್ಬರು ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಿದ್ದಾರೆ. ಹೀಗಾಗಿ ತಮ್ಮ ಜಗದೀಶ್ ಕೌಟ್ಕಿಮಠ್ ಸಹಕಾರಿ ಕ್ಷೇತ್ರದಲ್ಲಿ ತನ್ನ ಛಾಪು ಮೂಡಿಸಿದರೆ ಅಣ್ಣ ಮಹಾಂತೇಶ್ ಕೌಟ್ಕಿಮಠ್ ರಾಜಕೀಯ ಕ್ಷೇತ್ರದಲ್ಲಿ ನೈಪುಣ್ಯತೆ ಹೊಂದಿ ಗಡಿಭಾಗದಲ್ಲಿ ಕೌಟ್ಕಿಮಠ್ ಅವರ ಕಾರ್ಯ ಪ್ರಶಂಸನೀಯವಾಗಿದೆ ಎಂದರು. ಸಹಕಾರಿ ಕ್ಷೇತ್ರಕ್ಕೆ ಈ ಚಿಕ್ಕೋಡಿ ಕೊಟ್ಟಂತಹ ಕೊಡುಗೆಯನ್ನು ಮೊನ್ನೆ ಕೃಷ್ಣಾರೆಡ್ಡಿಯವರು ಪ್ರಸ್ತಾಪಿಸಿದ್ದಾರೆ. ಮನುಷ್ಯ ಸಹಕಾರದಿಂದ ಬದುಕು, ಪರಸ್ಪರ ಅನ್ಯೋನ್ಯವಾದ ಸಂಬಂಧ ಏನಿರುತ್ತೆ ಅಲ್ಲಿ ಶಾಂತಿ ಪ್ರೀತಿ ಸಹನ ಯಾವಾಗಲೂ ಕೂಡ ಮನೆ ಮಾಡಿರೋದಕ್ಕೆ ಸಾಧ್ಯ ಆಗುತ್ತೆ. ಹಿಂದೆ ಹಳ್ಳಿಗಳಲ್ಲಿ ಅವು ಸ್ವಾವಲಂಬಿ ಹಳ್ಳಿಗಳಾಗಿತ್ತು. ಗಾಂಧೀಜಿಯವರು ಕನಸ್ಕೊಂಡು ದೇಶ ಗ್ರಾಮೀಣ ಅಭಿವೃದ್ಧಿ ಆಗಬೇಕು, ಯಾವಾಗ ಹಳ್ಳಿಗಳು ಉದ್ಧಾರ ಆಗುತ್ತೆ ಅಲ್ಲ ದೇಶ ಉದ್ಧಾರ ಆಗುತ್ತೆ ಅಂತಿದೆ. ಹಿಂದೆ ನೂರಾರು ವರ್ಷಗಳ ಹಿಂದೆ ಒಂದು ಹಳ್ಳಿಯ ಜನ ಅವರು ಬೇಕಾದದಕ್ಕೋಸ್ಕರವಾಗಿ ಮತ್ತೊಂದು ಹಳ್ಳಿಯನ್ನು ಆಶ್ರಯ ಮಾಡ್ತಿದ್ದಾರೆ. ಅಲ್ಲೇ ಸುತ್ತಮುತ್ತ ಹಳ್ಳಿಗಳಲ್ಲಿ ಅವರು ಬೇಕಾದಂತಹ ಎಲ್ಲ ವೃತ್ತಿ ಮಾಡ್ತಕ್ಕಂತಹ ಜನ ಅನ್ಯೋನ್ಯತೆಯಿಂದ ಬದುಕ್ತಾ ಇದ್ರು. ಅವ್ರು ಬೇಕಾದಂತಹ ಎಲ್ಲ ಅನುಕೂಲತೆಗಳು ಕೂಡ ಸಿಗ್ತಾ ಇತ್ತು. ಆದರೆ ಜಗತ್ತು ಬೆಳೀತಾ ಹೋದಾಗೆ, ಗ್ರಾಮ ಬೆಳೀತಾ ಹೋದಾಗೆ, ಜನಸಂಖ್ಯೆ ಬೆಳೀತಾ ಹೋದಾಗೆ, ಜನ ನಗರಗಳ ಕಡೆಗೆ ಅಭಿಮುಖ ಮಾಡಿದಾಗ ಪ್ರತಿಯೊಂದು ಗ್ರಾಮದ ಪ್ರತಿಯೊಂದು ವ್ಯಕ್ತಿ ಕೂಡ ಇನ್ನೊಬ್ಬರ ಮೇಲೆ ಅವಲಂಬಿತ ಆಗಬೇಕಾದಂತಹ ಅನಿವಾರ್ಯವಾದ ಸಂದರ್ಭ ಬಂದಿದೆ. ಹಾಗಾಗಿ ಹಿಂದೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಸೌಹಾರ್ದವಾದ ಇಂಥ ವಾತಾವರಣ ಇವತ್ತು ಇಡೀ ನಾಡಿನಲ್ಲಿ ಸಮೃದ್ಧವಾಗಿ ಬೆಳೀಬೇಕಾದಂತಹ ಒಂದು ಅಗತ್ಯ ಇದೆ. ಅಂಥ ಕಾರಣಕ್ಕೋಸ್ಕರ ಇಂತಹ ಸೌಹಾರ್ದ ಸಹಕಾರಿ ಬ್ಯಾಂಕ್ಗಳು ಸೇವೆಯನ್ನು ಸಲ್ಲಿಸ್ತಾ ಇದೆ. ಅಂತಹ ಬ್ಯಾಂಕ್ಗಳಲ್ಲಿ ಸಾಯಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮ ಕೂಡ ನಿಯಮಿತ ಬಂದಾಗಿ ಅತ್ಯುತ್ತಮವಾದಂತಹ ಕೆಲಸವನ್ನು ಬ್ಯಾಂಕ್ ಮಾಡ್ತಾ ಇದೆ. ಅದಕ್ಕೆ ಬೇಕಾದಂತಹ ಸಭಾಭವನ ಮತ್ತು ಅತ್ಯುತ್ತಮವಾದ ಸೌಲಭ್ಯಗಳಿಗೆ ಅಗತ್ಯವಾದ ಹೊಸ ಕಟ್ಟಡ ನಿರ್ಮಾಣ ಆಗಿದೆ. ಅಲ್ಲಿ ವಿಶೇಷವಾಗಿ ಇಲ್ಲಿ ಬಂದಾಗ ಕೃಷ್ಣಾರೆಡ್ಡಿಯವರು ಪ್ರಶಂಸೆ ಒಂದು ಮಾತನ್ನು ಹೇಳಿದರು. ಅಲ್ಲಿ ಜಗದೀಶ್ ಕೌಟ್ಕಿಮಠ ಅವರಿಗೆ ಪ್ರಸ್ತಾಪ ಮಾಡಿದಾಗ ಅವ್ರದ್ದು ಸುಮಾರು 20 ಬ್ಯಾಂಕ್ ಇದೆ. ಆ 20 ಬ್ಯಾಂಕಿನ ವಹಿವಾಟನ್ನು ಕೂಡ ಅಂತರ್ಜಾಲದಲ್ಲಿ ಇಲ್ಲೇ ಕುಳಿತು ಪ್ರತಿಯೊಂದನ್ನು ಕೂಡ ನಿಯಂತ್ರಿಸಬಹುದಾದಂತಹ ಒಂದು ಸಾಫ್ಟ್ವೇರ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದರೆ ಎಷ್ಟೋ ಪ್ರತಿಷ್ಠಿತವಾದ ಬ್ಯಾಂಕ್ಗಳಲ್ಲೇ ಸೌಲಭ್ಯ ಇರೋದಿಲ್ಲ. ಆದರೆ ಚಿಕ್ಕೋಡಿಯಂತಹ ಇಂಥ ಒಂದು ಪ್ರದೇಶದಲ್ಲಿ ಒಂದು ಕೋಆಪರೇಟಿವ್ ಬ್ಯಾಂಕ್ ಅಂತ ಮಾಡಿರೋದು ಎಷ್ಟು ಮೆಚ್ಚುವಂತಹ ತೋರ್ತೀವಿ. ಇಲ್ಲೇ ಕುರಿತು 20 ಬ್ಯಾಂಕ್ಗಳಲ್ಲಿ ಮುಂದೆ ಎಷ್ಟೋ ಸಾರಿ ನಿಮ್ಗೆ ಗೊತ್ತಿರುತ್ತೆ, ಮನೆಯಲ್ಲಿ ಹಿಂದೆ ಏನು ನಡೆಯುತ್ತೆ ಮುಂದೆ ಗೊತ್ತಿರಲ್ಲ, ಮುಂದೆ ನಡೆಯೋದು ಹಿಂದೆ ಗೊತ್ತಿರಲ್ಲ. ಆದರೆ ಈ ಜಿಲ್ಲೆಯಲ್ಲಿರ್ತಕ್ಕಂತಹ ಮತ್ತು ಬೆಳಗಾವಿ ಸೇರಿದ ಹಾಗೆ ಬೇರೆ ಬೇರೆ ಕ್ಷೇತ್ರಗಳಿರುವಂತಹ 20 ಬ್ಯಾಂಕಿನಲ್ಲಿ ನಡೆಯುವಂಥ ಹಣಕಾಸಿನ ಎಲ್ಲ ವ್ಯವಹಾರಗಳನ್ನು ಕೂಡ ತನ್ನ ಕುಳಿತಲ್ಲೇ ನಿಯಂತ್ರಿಸಬಹುದಾದ ಮಾಹಿತಿಯನ್ನು ಪಡ್ಕೊಳ್ಬಹುದಾದಂತಹ ಸೌಲಭ್ಯಗಳನ್ನು ಬ್ಯಾಂಕಿನಲ್ಲಿ ಒದಗಿಸಿರ್ತಕ್ಕಂತಹದ್ದು ಪ್ರಶಂಸನೀಯವಾದಂಥ ಸಂಗತಿ. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ನಿಡ್ಸೋಸಿ ಸಿದ್ಧ ಸಂಸ್ಥಾನ ಮಠದ ಜಗದ್ಗುರು ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಮಾತನಾಡಿ, ತಾಯಿ ತಂದೆ ವಾತ್ಸಲ್ಯದಿಂದ ಕೌಟ್ಕಿಮಠ್ ಮನೆತನ ಎತ್ತರಕ್ಕೆ ಬೆಳೆದಿದೆ. ಕೊರೋನಾ ಮಹಾಮಾರಿ ಉಲ್ಬಣಿಸಿದ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ಸೇವೆ ಸಲ್ಲಿಸಿದ ಪುರಸಭೆ ಸಿಬ್ಬಂದಿ, ಆರೋಗ್ಯ ಇಲಾಖೆ
ಹಾಗೂ ಪೊಲೀಸ್ ಸಿಬ್ಬಂದಿಗಳನ್ನು ಸತ್ಕರಿಸುವ ಕೆಲಸ ಮಾಡಿರುವುದು ಶ್ಲಾಘನೀಯವಾಗಿದೆ. ಅಲ್ಲಮ ಪ್ರಭು ಅವರ ವಚನಗಳ ಅರ್ಥವನ್ನು ಮಾತೋಶ್ರೀ ಶಾಂತಾದೇವಿ ಕವಟಗಿಮಠ ಅವರು ಬರೆದ ಭಾವಸಂಗಮ ಕೃತಿಯಲ್ಲಿ ಪ್ರೀತಿ ವಾತ್ಸಲ್ಯವನ್ನು ತುಂಬಿರುವ ವಚನಗಳ ಸಂಗ್ರಹ ಮಾಡಿರುವುದು ಅವು ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿವೆ ಎಂದರು. ಒಂದು ಒಳ್ಳೆ ಪುಸ್ತಕವನ್ನು ಬಿಡುಗಡೆ ಮಾಡತಕ್ಕಂತ ಕೆಲಸವನ್ನು ಇಲ್ಲಿ ಮಾಡಿದ ಭಾವಸಂಗಮ ಅಂತ ಹೇಳಿ ಈ ಒಂದು ಸಾಯಿ ಕಿರಣ್ ಸೊಸೈಟಿ ಬಿಲ್ಡಿಂಗ್ ಅನ್ನು ಉದ್ಘಾಟನೆ ಸ್ಕ್ಯಾನ್ ಉದ್ಘಾಟನೆ ಪುಸ್ತಕದ ಉದ್ಘಾಟನೆ ಇವೆಲ್ಲವೂ ಒಂದೇ ವೇದಿಕೆ ಮೇಲೆ ಬರ್ತಕ್ಕಂಥ ಒಂದು ವ್ಯವಸ್ಥೆ. ಆರೋಗ್ಯನೂ ಬೇಕು, ಹಣನೂ ಬೇಕು, ಜೊತೆಗೆ ಸಾಹಿತ್ಯನೂ ಬೇಕು. ಇವು ಮೂರು ಇದ್ದಾಗಲೇ ಮನುಷ್ಯ ಬೆಳಿಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ಒಂದು ಭಾವಗೀತೆಯಲ್ಲಿ ಒಂದು ಸಾಲು ಎರಡು ಸಾಲನ್ನು ಭಾಳ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಅಮ್ಮವರು ಬರೀಬೇಕಾದ್ರೆ ಭಾಳ ಎರಡು ಸಾಲನ್ನು ಭಾಳ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅದನ್ನು ಓದಿದರೆ ಸಾಕು ನಿಮಗೆ ಗೊತ್ತಾಗ್ತದೆ. ಸಮುದ್ರದ ನೀರು ಅಳೆಯಬಹುದು, ಎಷ್ಟು ಚೆನ್ನಾಗಿ ಹೇಳ ನೋಡ್ರಿ. ಸಮುದ್ರದ ನೀರು ಅಳೆಯಬಹುದು, ಅಳೆಯಬಹುದೇ ತಾಯಿಯ ವಾತ್ಸಲ್ಯವ, ಎಷ್ಟು ಚೆನ್ನಾಗಿ ಬರೀತಾರೆ ನೋಡ್ರಿ. ತಾಯಿಯ ವಾತ್ಸಲ್ಯವ ಅಳಿಲಿಕ್ಕೆ ಆಗೋದಿಲ್ಲ, ಪ್ರೀತಿ ವಾತ್ಸಲ್ಯ ಬೇಕು. ಅದಕ್ಕೆ ಅಮ್ಮನ ಭಾಳ ತುಂಬ ಚೆನ್ನಾಗಿ ಸಮುದ್ರದ ನೀರು ಅಳೆಯಬಹುದು ಹೇಳ್ತಾ ನೋಡ್ರಿ. ಸಮುದ್ರದ ನೀರನ್ನು ಅಳೆಯುವಂಥ ಶಕ್ತಿ ಒಂದು ಸಾಕಷ್ಟು ನಮ್ಮ ವಿಜ್ಞಾನದಲ್ಲಿ ಬಂದದ. ಈ ಬಯಲನ್ನು ಅಳೆಯುವಂಥ ಶಕ್ತಿ ಬಂದದ ನಮಗೆ, ಆಕಾಶವನ್ನು ಅಳೆಯುವಂಥ ಶಕ್ತಿ ಬಂದದ, ಸೂರ್ಯ ಚಂದ್ರನನ್ನು ಅಳೆಯುವಂಥ ಶಕ್ತಿ ಬಂದದ. ಆದರೆ ತಾಯಿಯ ಪ್ರೀತಿಯ ವಾತ್ಸಲ್ಯವನ್ನು ಅಳೆಯುವಂತಹ ಶಕ್ತಿ ನಮಗೆ ಯಾರಿಗೂ ಸಿಗುವುದಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು ತಾಯಿಯಂತ ವಸ್ತು ಮತ್ತೆ ಸಿಗುವುದಿಲ್ಲ. ಅದಕ್ಕೆ ವೇದ ಮೊದಲಿಗೆ ಒಂದು ಮಾತನ್ನ ಹೇಳಿತು, ಮಾತೃದೇವೋ ಭವ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಸಹಕಾರಿಯ ಉಪಾಧ್ಯಕ್ಷ ಷಡಕ್ಷರಿ ಮುಗ್ಗೇರಿ, ನಿರ್ದೇಶಕರಾದ ಸಂಜಯ್ ಗಿಡ್ವೀರ್, ರಮೇಶ್ ಕುಡ್ತರ್ಕರ್, ಲೋಕಪ್ಪ ದುಂಬಾಳಿ, ಗೇವರ್ಚಂದ್ ಶಹಾ, ಯರಿಸ್ವಾಮಿಗೌಡ ಇಟ್ಗೋಣಿ, ಶ್ರೀಧರ್ ದೀಕ್ಷಿತ್, ರಾಘವೇಂದ್ರ ಡಂಬಳ್, ಮನೋಹರ್ ಚಾವ್ಲಾ, ಶಿವಜಾತ್ ಮಿರ್ಜೆ, ರೂಪಾ ಅಂಪನ್ನವರ್, ಲತಾ ಶಿಂತ್ರೆ, ರಾಜ್ಕುಮಾರ್ ಹಿರೇಮಠ್, ಚಂದ್ರಕಾಂತ್ ಬುರುಡ್, ಮೋಜ್ ಕುಮಾರ್ ಸಮ್ಮತ್ ಶೆಟ್ಟಿ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಎಂಬಿ ಬಡಿಗೇರ್ ಉಪಸ್ಥಿತರಿದ್ದರು.